ವಿಜಯಪುರ ಜಿಲ್ಲಾದ್ಯಂತ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಮತ್ತೆ ಇಂದು ಕೂಡ ಬರೋಬ್ಬರಿ 508 ಮಂದಿಗೆ ಕೊರೋನಾ ಮಹಾಮಾರಿ ವಕ್ಕರಿಸಿದೆ ಇನ್ನು ತಾಲೂಕುವಾರು ವಿವರಗಳನ್ನು ನೋಡೋದಾದ್ರೆ ವಿಜಯಪುರ ಗ್ರಾಮೀಣ ಭಾಗದಲ್ಲಿ ಇವತ್ತು 35 ನಗರ ಭಾಗದಲ್ಲಿ 150 ತಿಕೋಟ 14 ಬಬಲೇಶ್ವರ 7 ಬಸವನ ಬಾಗೇವಾಡಿಯಲ್ಲಿ 11 ಕೋಲಹಾರದಲ್ಲಿ 1 ನೆಡುಗುಂದಿಯಲ್ಲಿ 9 ಇಂಡಿಯಲ್ಲಿ 112 ಚಡಚಣದಲ್ಲಿ 24 ಮುದ್ದೇಬಿಹಾಳದಲ್ಲಿ 23 ತಾಳಿಕೋಟೆಯಲ್ಲಿ 2 ಸಿಂದಗಿಯಲ್ಲಿ 86 ದೇವರ ಹಿಪ್ಪರಿಗೆಯಲ್ಲಿ 25 ಸೇರಿದಂತೆ ಉಳಿದ ಜಿಲ್ಲೆಯ 9 ಜನ ಸೇರಿದಂತೆ ಒಟ್ಟು 508 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ ಎಂದು ಜಿಲ್ಲಾ ಹೆಲ್ತ್ ಬುಲೆಟಿನ್ ನಲ್ಲಿ ಮಾಹಿತಿ ಲಭ್ಯವಾಗಿದೆ ಇದೀಗ ಜಿಲ್ಲಾದ್ಯಂತ ಕೊರೋನಾ ಸೋಂಕಿತರ ಸಂಖ್ಯೆ 23109 ಕ್ಕೆ ಏರಿಕೆ ಕಂಡಿದೆ ಇನ್ನು ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಕೊರೋನಾ ಪಾಸಿಟಿವ್ ಕೇಸ್ಗಳು 200 ಕ್ಕಿಂತ ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಇವೆ ಎಂದು ವಿಜಯಪುರ ನಗರದಲ್ಲೇ ಸುಮಾರು 150 ಹಾಗೂ ವಿಜಯಪುರ ಗ್ರಾಮೀಣ ಭಾಗದಲ್ಲಿ 35 ಕೊರೋನಾ ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿವೆ ಎಂದು ವಿಜಯಪುರ ಜಿಲ್ಲಾಡಳಿತದ ಹೆಲ್ತ್ ಬುಲೆಟಿನ್ ನಲ್ಲಿ ಮಾಹಿತಿ ಲಭ್ಯವಾಗಿದೆ ಇನ್ನು ವಿಜಯಪುರ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಇವತ್ತು ಒಟ್ಟು 185 ಪಾಸಿಟಿವ್ ಪ್ರಕರಣಗಳು ದಾಖಲಾಗಿವೆ ಅದಕ್ಕಾಗಿ ಜನತೆ ಆದಷ್ಟು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಕಡ್ಡಾಯವಾಗಿ ಮಾಸ್ಕ್ ಅನ್ನು ಬಳಸಿ ಕೊರೋನಾ ತಡೆಗಟ್ಟುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸಬೇಕಾಗಿದೆ ಇದು ನಿಮ್ಮ ಟಿ ನ್ಯೂಸ್ ನ ಕಳಕಳಿಯ ಮನವಿ